ಪಾಂಡವಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದ ಕವಿ ಕಲಾವಿದ ಪ್ರಕಾಶ್ ಕನ್ನಡ ಸಿನಿಮಾ ಹಾಡುಗಳನ್ನು ಉಲ್ಟಾ ಹಾಡುವ ಮೂಲಕ ಇದೀಗ ಎಲ್ಲರ ಮನೆ ಮಾತಾಗಿದ್ದಾನೆ ಹೌದು ಯಾವುದೇ ಭಾಷೆಯ ಹಾಡುಗಳನ್ನು ಹಾಡಿನ ಪುಸ್ತಕಗಳಲ್ಲಿ ನೋಡಿಕೊಂಡು ಹಾಡುವುದೇ ಕೆಲವರಿಗೆ ಕಷ್ಟ ಸಾಧ್ಯ ಉಲ್ಟಾ ಹಾಡುವ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಬೇವಿನ ಕುಪ್ಪೆ ಪ್ರಕಾಶ್ ವಿಭಿನ್ನವಾಗಿ ಹಾಡುತ್ತಾನೆ ಮೂಲತಃ ದನ ಕಾಯುವಾಗಿರ್ತಕ್ಕಂತಹ ಪ್ರಕಾಶ್ ಕನ್ನಡ ಚಲನಚಿತ್ರಗಳ ಹಾಡುಗಳನ್ನು ನಿರ್ಘಳವಾಗಿ ಹಾಡುವ ಮೂಲಕ ಪಾಂಡುಪುರ ತಾಲೂಕು ಅಲ್ಲದೆ ಜಿಲ್ಲೆಯಾದ್ಯಂತ ಮನೆ ಮಾತಾಗಿದ್ದಾರೆ ಬೇವಿನಕುಪ್ಪೆಯ ಒಂದು ಪ್ರಕಾಶ್ ಕವಿಯೂ ಹೌದು ಕುಳಿತಲ್ಲೇ ಕವನ ರಚಿಸ್ತಕ್ಕಂತಹ ಚಕ್ಯತೆ ಹೊಂದಿರತಕ್ಕಂತಹ ಪ್ರಕಾಶ್ ಈಗಾಗಲೇ ಹಲವಾರು ತಾಲೂಕು ಜಿಲ್ಲಾ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವಿತೆ ವಚನ ಮಾಡುವ ಮೂಲಕ ಅಲ್ಲಿಯೂ ಎಲ್ಲರ ಅಲ್ಲಿಯೂ ಕೂಡ ಎಲ್ಲರ ಗಮನ ಸೆಳೆಯುವ ಒಂದು ಕೆಲಸ ಮಾಡಿದ್ದಾರೆ ಸರ್ ಹಸಮಿಸ್ಕೊಂಡು ನಾನು ಸುಮ್ಮನೆ ಕೂತಿದ್ದೆ ಹಸುಪಾಡಿಗೆ ಹಸಮ್ತಾಯಿತು ಸೊ ನಾನು ಯಾಕೆ ಸುಮ್ಮನೆ ಏನಾರ ಬರಿಬಾರ್ದು ಅಂದ್ಬಿಟ್ಟು ಹಂಗೆ ಕೆಲವು ಸಿನಿಮಾದ ಹಾಡುಗಳನ್ನ ತಗೊಂಡು ಅದನ್ನ ಉಲ್ಟಾ ಬರೀ ಸ್ಟಾರ್ಟ್ ಮಾಡಿದೆ ಉಲ್ಟಾ ಬರೆದಾದ್ಮೇಲೆ ಇದನ್ನೇ ಉಲ್ಟಾ ಆಡಿದ್ರೆ ಹಾಗೆ ಇವಾಗೆಲ್ಲ ಸ್ಟ್ರೈಟ್ ಆಡಿ ಇಂಪ್ರೂವ್ ಆಯ್ತವ್ರೆ ನಾನು ಉಲ್ಟಾ ಆಡಿದ್ರೆ ಯಾವ ರೀತಿ ಇರ್ಬೋದು ಅಂದ್ಬಿಟ್ಟು ಒಂದು ಸಲ ಉಲ್ಟಾ ಆಡಿ ಫೇಸ್ಬುಕ್ ಬಿಟ್ಟೆ ಸರ್ ಅದರಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಒಳ್ಳೆ ಲೈಕ್ ಕೊಟ್ಟರು ಮತ್ತೆ ಒಳ್ಳೆಯ ಇದೇ ರೀತಿ ಮುಂದುವರ್ಸಿ ಅಂತ ಹೇಳಿದ್ರು ಅದರಿಂದ ಅದೇ ರೀತಿ ಮಾಡಿದೆ ಸರ್ ಉದ್ಯೋಗನೇ ನಿಮಗೆ ಹಸು ಮೇಯ್ಸ್ಕೊಂಡು ಮತ್ತೆ ಜಮೀನು ವ್ಯವಸಾಯ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾರದ ಹ್ಞೂ ಸರ್ ನಾನು ಉದ್ಯೋಗನೇ ಹಸು ಮೈಸಿಕಿರೋದ ಸರ್ ಹಾಂ ಹಾಂ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಪಿ ಯು ಸಿ ಆಗೈತೆ ಸರ್ ಹಾಂ ತಮ್ಮ ಯಾರು ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರಗಳಾಗ್ಲಿ ಗಮನಿಸಲು ಇದ್ರಿಗೇ ಸದ್ಯಕ್ಕೆ ಇದುವರೆಗೂ ಯಾರು ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸರ್ ಮತ್ತೆ ಒಳ್ಳೆ ಕವಿಗೋಷ್ಠಿಗಳಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿಗಳೆಲ್ಲ ಕವಿತೆ ವಾಚನೆ ಮಾಡಿದ್ದೇನೆ ಪರ ಕವಿತೆ ವಾಚನೆ ಮಾಡಿ ರೈತ ಕವಿ ಎಂಬ ಸಂಸ್ಥೆ ಇದುವರೆಗೂ ಯಾರು ನಿಮ್ಮನ್ನ ಗೌರವಿಸಿ ಸನ್ಮಾನ ಆಗಲಿ ಮತ್ತೊಂದಾಗಲಿ ಏನು ಮಾಡಿಲ್ಲ ಇದ್ರ ಇದುವರೆಗೂ ಮಾಡಿಲ್ಲ ಸರ್ ಸಂಘ ಸಂಸ್ಥೆ ಎಷ್ಟು ವರ್ಷದಿಂದ ಈ ತರ ಆಡ್ತಾ ಇದ್ರೆ ಸುಮಾರು ಐದು ವರ್ಷದಿಂದ ಈ ರೀತಿ ಉಲ್ಟಾ ಆಡಾದ್ಮೇಲೆ ನಾನು ಯಾಕೆ ಇನ್ನೂ ಬರಬಾರ್ದು ಅದೇ ರೀತಿ ಲಾಭ ಇದೆಯಾ ಏನು ಇಲ್ಲ ಸರ್ ಲಾಭ ಏನೂ ಇಲ್ಲ ಬರೀ ಪೇಸ್ ಆಗುತ್ತಲ್ಲ